ಪ್ರಕಾಶ್ ಸರ್ವರನ್ನ ಬಹಳ ಪ್ರೀತಿ ಅಭಿಮಾನದಿಂದ ಒಬ್ಬ ಅಭಿಮಾನಿಯಾಗಿ ಕೂಡ ಬರಮಾಡ್ಕೊಳ್ತಾ ಇದ್ದಾನೆ. ನಾನು ಸದ್ಗುರು ಸಾಯಿನಾಥರ ಬಹಳ ದೊಡ್ಡ ಭಕ್ತೆ. ಭಗವಂತನನ್ನ ಪ್ರಾರ್ಥನೆ ಮಾಡಿದಾಗ ಕಣ್ಮುಂದೆ ಬರುವಂತ ನಮ್ಮ ಓಂ ಸಾಯಿ ಪ್ರಕಾಶ್ ಸರ್ ಅವರು. ಪ್ರಕಾಶ್ ಸರ್, ನಾನು ಒಂದು ಮಾತು ಹೇಳಬೇಕು. ನಿನ್ನೆ ತ್ಯಾಗರಾಜ ನಗರದ ಸಾಯಿ ಮಂದಿರಕ್ಕೆ ಹೋಗಿದ್ದೆ. ಆಗ ಅವ್ರ ಅಮ್ಮ, ಗೊತ್ತಾ ನೀನು ಇವ್ರು ನೋಡಿದ್ಯಾ, ಅವ್ರು ಹೇಳ್ಕೊಟ್ಟಿದ್ದಾನೆ ನೀನ್ ಓದ್ತಿರೋದನ್ನ. ನಾನ್ ತಲೆ ಕೇಳಿಸ್ಕೊಂಡಿದ್ ಯಾರೋ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ಯಾರ ನನ್ನ ಟೀಚರ್ ಅಂತ, ಅಥವಾ ನಾನು ಕವಿತೆ ಬರ್ದಿದ್ದೀನಿ ಅನ್ಕೊಂಡ್ರೆ ಆಮೇಲೆ ಗೊತ್ತಾಗಿದ್ದು ಸಾಯಿ ಅವತಾರ್ ಯೂಟ್ಯೂಬ್ ಚಾನಲ್ ನಲ್ಲಿ ಸಾಯಿ ಸಚ್ಚರಿತಿಯನ್ನ ನಮ್ಮಿಂದ ಪಾರಾಯಣ ಮಾಡಿಸಿದ್ದಾರೆ ನಮ್ಮ ಓಂ ಸಾಯಿ ಪ್ರಕಾಶ್ ಸರ್. ಯಾರಿಗೆ ಓದೋದಕ್ಕೆ ಆಗೋದಿಲ್ವೋ ಸಾಯಿ ಸಚ್ಚರಿತಿಯನ್ನ ಕೇಳಿಸ್ಕೊಂಡು ಪಾರಾಯಣ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗ್ಲಿ ಅಂತ ಅಂತಹ ಒಂದು ದೊಡ್ಡ ಚಿಂತನೆಯ ವಿಶೇಷ ವ್ಯಕ್ತಿ ಅವರ ಮಾತುಗಳನ್ನ ಕೇಳಿ ಆಶೀರ್ವಾದ ಪಡೆಯೋಣ. ಹಿಂದುವಾಗಿ ಹುಟ್ಟಿದ್ದು ನನ್ನ ಅದೃಷ್ಟ ಅಂತ ಹೇಳಿ ಇಷ್ಟಪಡ್ತೇನೆ. ಈ ಸೃಷ್ಟಿಗೆ ಮೂಲಂ ಹಿಂದುತ್ವನೇ. ಯಾಕಂದ್ರೆ ನಮಗೆ ಗೊತ್ತಿರೋಂಥದ್ದು ನಾಲ್ಕು ಯುಗಗಳು, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ನಾವು ರಾಮಾಯಣ ಓದಿದ್ವಿ, ಮಹಾಭಾರತ ಓದಿದ್ವಿ, ವೇದಗಳ ಬಗ್ಗೆ ಕೇಳಿದ್ದೀವಿ. ಯಾಕಂದರೆ ಅಷ್ಟು ಶಕ್ತಿ ನಮಗಿಲ್ಲ, ಅದನ್ನ ಓದಂಥ ಶಕ್ತಿ ನಮಗಿರಲಿಲ್ಲ. ಸತ್ಯಯುಗದಲ್ಲಿ ಧರ್ಮ ನಾಲ್ಕು ಪಾದಲ್ಲಿರೋದ್ರಿಂದ ಎಲ್ಲರೂ ಆನಂದವಾಗಿ ಸುಭಿಕ್ಷವಾಗಿ ಸಂತೋಷವಾಗಿದ್ದಾರೆ. ತ್ರೇತಾಯುಗ ಪರಶ್ರಾಗಿ ಧರ್ಮ ಮೂರು ಪಾದದಲ್ಲಿ, ಅಧರ್ಮ ಒಂದು ಪಾದದಲ್ಲಿರೋದು. ಆದ್ರೂ ರಾಮ ರಾವಣ ಸಂಹಾರ ಮಾಡಿ ಆ ಯುಗ ಮುಗಿಸಿದ್ದಾರೆ. ದ್ರೌಪದಿಯ ಬರಷ್ಟರಾಗಿ ಧರ್ಮ ಎರಡು ಪಾದದಲ್ಲಿ, ಅಧರ್ಮ ಎರಡು ಅಧರ್ಮ ಎರಡು ಪಾದದಲ್ಲಿ ಇರೋದ್ರಿಂದ ಕೃಷ್ಣ ಪರಮಾತ್ಮ ಕೌರವನ್ನೆಲ್ಲ ಸಂಹಾರ ಮಾಡಿ ಕುರುಕ್ಷೇತ್ರ ಮಾಡಿ ನಮಗೂ ಭಗವದ್ಗೀತನ ಬಹುಮಾನವಾಗಿಟ್ಟಿದ್ದಾರೆ. ಇನ್ನು ಕಲಿಯುಗದಲ್ಲಿ ಕೇವಲ ಧರ್ಮ ಒಂದು ಪಾದದಲ್ಲಿ, ಅಧರ್ಮ ಮೂರು ಪಾದದಲ್ಲಿ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಭಾರತನ, ನಮ್ಮ ಧರ್ಮವನ್ನು ಕಬಳಿಸುವಂಥ ಪ್ರಯತ್ನ ಬೇರೆ ಧರ್ಮವರು ಮಾಡಿದ್ದಾರೆ. ನೂರಾರು ವರ್ಷಗಳು ನಮ್ಮನ್ನು ಯವನರು ನಮ್ಮನ್ನು ಪಾಲನೆ ಮಾಡಿದ್ದಾರೆ. ಅವರು ಪಾಲಿಸುವಾಗ ಅವರ ಧರ್ಮವನ್ನು ಬಲವಂತವಾಗಿ ನಮ್ಮ ತಲೆ ಮೇಲೆ ಇಟ್ಟಿದ್ದಾರೆ. ಎಷ್ಟೋ ಜನ ಮತಾಂತರ ಆಗಿದ್ದಾರೆ, ಅವರ ಕೈನಿಂದ ಬ್ರಿಟಿಷರ ಕೈಗೆ ಹೋಯಿತು. ಬ್ರಿಟಿಷ್ ಕೈಗೆ ಹೋದ್ಮೇಲೆ ಯಾರಿಗೆ ನಾವು ಕಷ್ಟ ಕೊಡ್ತಾ ಇದ್ದೀವೋ, ಯಾರನ್ನು ನಾವು ಮುಟ್ಟಬಾರದು ಅಂತ ಹೇಳ್ತಾ ಇದ್ದೀವೋ, ಯಾವಾಗ ಗರ್ಭಗುಡಿ ಸಂಪ್ರದಾಯ ನಮಗೆ ಬಂತು, ಎಷ್ಟೋ ಜನ ನಾವು ದೂರ ಮಾಡಿಕೊಂಡಿದ್ದೀವಿ. ನಾವು ಅಂದರೆ ಅವರು ನಮ್ಮಲ್ಲಿರುವಂಥ ಬಲಹೀನತೆಗಳನ್ನ ಕ್ಯಾಶ್ ಮಾಡಿಕೊಂಡಿದ್ದಾರೆ. ನಿಮ್ಮನ್ನು ಗರ್ಭಗುಡಿಗೆ ಸೇರಿಸಲ್ಲ, ನಿಮ್ಮ ದೇವಾಲಯಕ್ಕೆ ಸೇರಿಸಲ್ಲ, ದೇವಾಲಯ ಇರುವಂಥ ಬೀದಿಗಳು ನಿಮ್ಮನ್ನು ಸೇರಿಸಲ್ಲ. ನಾವು ನಿಮಗೆಲ್ಲ ಸ್ವಾಗತ ಮಾಡ್ತಾ ಇದ್ದೀವಿ, ನಿಮ್ಮ ಕಷ್ಟಕ್ಕೆ ಸುಖಕ್ಕೂ ನಾವಿರ್ತೀವಿ ಅಂತ ಕ್ಯಾಥಲಿಕ್ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಬಾಪ್ಟಿಸ್ಟ್ ಆಗ್ಬೋದು, ಅವರು ಚರ್ಚ್ಗಳನ್ನ ಕಟ್ಟಿದ್ದಾರೆ. ನಾವು ಚಪ್ಪಿಲಾಕೊಂಡು ದೇವಸ್ಥಾನ ಇರೋಂಥ ಬೀದಿಯಲ್ಲೇ ನಡೆಯಬಾರ್ದಂತ ನಮ್ಗೆ ಆವಾಗ ಸಿದ್ಧಾಂತ ಇರೋದು. ಅವ್ರು ಹೇಳಿದ್ದಾರೆ ಚಿಪ್ಪಲಿ ಹಾಕೊಂಡು ಬನ್ನಿ, ಇಲ್ಲಿ ಕೇವಲ ಹೃದಯ ಚೆನ್ನಾಗಿದ್ದರೆ ಸಾಕು ಅಂತ ಹೇಳಿ ಆ ಜೇಸಸ್ನಾಗ್ಬೋದು, ಮೇರಿಯನ್ನಾಗ್ಬೋದು, ನೀವು ಮುಟ್ಟಬೋದು, ನಿಮ್ಮ ಜೋಸಫ್ನನ್ನು ಮುಟ್ಟಬೋದು, ನಿಮ್ಮ ಕಷ್ಟಗಳು ಹೇಳ್ಕೋಬೋದು ಅಂತ ಅವರು ನಮ್ಮ ಬಲಹೀನತೆಗಳನ್ನ ಕ್ಯಾಶ್ ಮಾಡಿಕೊಂಡು ಎಷ್ಟೋ ಜನ ಮತಾಂತರ ಮಾಡಿದ್ದಾರೆ.
ಬಡತನ ಆಗಬಹುದು ಅಧಿಕಾರದಲ್ಲಿ ನಮ್ಮನ್ನ ನೋವು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಎಷ್ಟು ಜನ ಮತಾಂತರ ಆಗಿದ್ದು ಇದು ಚರಿತ್ರೆ ನಾನು ಹೇಳಿದಂತದಲ್ಲ ಯವನರು ಪಾಲನ ಮಾಡಿದ್ರು ಬ್ರಿಟಿಷ್ ಅವರು ಪಾಲನ ಮಾಡಿದ್ರು ಭಾರತದಲ್ಲಿ ಹಿಂದುತ್ವ ಯಾಕೆ ಇನ್ನು ಉಳ್ಕೊಂಡಿದೆ ಅಂದ್ರೆ ಹಿಂದೂ ಧರ್ಮದ ದೊಡ್ಡ ಸ್ಥಿತಿ ರಾಮ ಕೃಷ್ಣ ಆಗಬಹುದು ಬ್ರಹ್ಮ ವಿಷ್ಣು ಮಹೇಶ್ವರ ಆಗಬಹುದು ಸ್ವಾಮಿ ವಿವೇಕಾನಂದರ ಆಗಬಹುದು ರಾಮಕೃಷ್ಣ ಪರಮೇಶ್ವರ ಆಗಬಹುದು ಇಂತ ಮಹನೀಯರಿಂದಾನೆ ನಮ್ಮ ಭಾರತ ದೇಶದಲ್ಲಿ ಇನ್ನು ಹಿಂದುತ್ವ ಉಳ್ಕೊಂಡಿದೆ ಎಷ್ಟು ಪ್ರಯತ್ನ ಮಾಡಿದ್ರು ಈಗಲೂ ಎಷ್ಟೋ ರಾಜ್ಯದಲ್ಲಿ ಮತಾಂತರ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೂ ನಿಜವಾದ ಹಿಂದೂ ಯಾರು ಹಿಂದೂ ಹುಟ್ಟಿದಾರೋ ಹಿಂದೂ ರಕ್ತ ಯಾರನಲ್ಲಿ ಇದೆಯೋ ಅವರು ಯಾರನ್ನು ಮತಾಂತರ ಮಾಡಕ್ಕೆ ಇಷ್ಟಪಡ್ತಾ ಇಲ್ಲ ನಮ್ಮ ಧರ್ಮಕ್ಕೋಸ್ಕರ ಅಖಿಲ ಭಾರತ ಹಿಂದೂ ಮಹಾಸಭಾನು ಕರ್ನಾಟಕದವರು ನಮ್ಮ ಹಿಂದೂ ಧರ್ಮ ಉಳಿಬೇಕು ನಾವೆಲ್ಲ ಒಂದಾಗಿರಬೇಕು ಅನ್ನೋ ಪ್ರಯತ್ನದಲ್ಲೇ ಈ ರೀತಿ ಇತರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಿಜವಾದ ಹಿಂದೂ ನಿಜವಾದ ರಾಮನ ಇಷ್ಟಪಡುವವರು ಕೃಷ್ಣನ ಇಷ್ಟಪಡುವಂತವರು ಸ್ವಾಮಿ ವಿವೇಕಾನಂದರ ಇಷ್ಟಪಡುವಂತವರು ಯಾರನ್ನು ಧರ್ಮವನ್ನು ಬಿಡಲ್ಲ ನಮ್ಮ ನರೇಂದ್ರ ಬಾಬು ಅವರು ಹೇಳಿದ್ದಾರೆ ಏನಂತಂದ್ರೆ ಈಗ ರಾಜಕೀಯ ನಡೆಸಬೇಕಂದ್ರೆ ಎಲ್ಲರ ಜೊತೆ ಕೈ ಜೋಡಿಸಬೇಕು ನಮ್ಮ ದುರದೃಷ್ಟ ಏನು ಮಾಡಕಾಗಲ್ಲ ಯಾಕಂದ್ರೆ ಯಾವಾಗ ಓಟು ಅನ್ನೋದು ಒಂದು ಅಸ್ತ್ರ ಆಯಿತು ಆವಾಗ ಧರ್ಮ ಹಿಂದೆ ಹೋಗ್ತಾ ಇದೆ ಈ ವೋಟಿಂಗ್ ಗೆ ಮುಂದೆ ಬರ್ತಾ ಇದೆ ಅಧಿಕಾರ ಬೇಕು ಅಷ್ಟೇ ಅದರಿಂದ ದೊಡ್ಡವರು ಹೇಳಿದ್ತರ ನಮ್ಮ ಹಿಂದುತ್ವನ ನಾವು ಯಾವತ್ತೂ ಬಿಟ್ಟು ಕೊಡಬಾರದು ನಮ್ಮ ಸಂಪ್ರದಾಯನ ಯಾವತ್ತೂ ಬಿಟ್ಟು ಕೊಡಬಾರದು ಅನ್ನೋದನ್ನ ಎಲ್ಲರೂ ಮನಸಲ್ಲಿ ಇಟ್ಕೊಂಡೇನೆ ನಾವು ಹಿಂದೂರಾಗಿ ಉಳಿತೀವಿ ಭಾರತ ದೇಶ ಭಾರತ ದೇಶವಾಗಿರುತ್ತೆ ಇಲ್ಲಾಂದ್ರೆ ಎಷ್ಟು ಕಷ್ಟಪಡಬೇಕಂತ ಪರಿಸ್ಥಿತಿ ಬರುತ್ತಂತ ದೊಡ್ಡವರು ಹೇಳಿದ್ದು ನಿಜಾನೇ ಆ ನಿಜವನ್ನು ನಾವು ಗ್ರಹಿಸಬೇಕು ಕೇವಲ ಇವತ್ತು ಮಾತ್ರ ಅಲ್ಲ 360 ದಿನ 24/7 ಯಾರು ಕೇಳ್ತಾರೋ ಬಿಡ್ತಾರೋ ನಾವು ಈ ಹಿಂದುತ್ವದ ಬಗ್ಗೆ ಹೇಳ್ತಾ ಇರಬೇಕು ಮಾತಾಡ್ತಾ ಇರಬೇಕು ಇವಾಗ ಡಿಜಿಟಲ್ ಮೀಡಿಯಾ ಬಂದ ಮೇಲೆ ಸೋಶಿಯಲ್ ಮೀಡಿಯಾ ಬಂದ ಮೇಲೆ ಎಷ್ಟು ಅವಕಾಶ ಇದೆ ಈ ಅವಕಾಶವನ್ನು ಪ್ರತಿಯೊಬ್ಬರು ಉಪಯೋಗಿಸಿಕೊಂಡು ನಮ್ಮ ಧರ್ಮವನ್ನು ಪ್ರಚಾರ ಮಾಡಬೇಕು ನಮ್ಮ ದೇವರಿಗೆ ಪ್ರಚಾರ ಬೇಕಾ ಅಂತ ಕೇಳ್ತಾರೆ ಕೇಳಬಹುದು ಪ್ರಚಾರ ಬೇಕೇ ಬೇಕು ಯಾಕಂದ್ರೆ ಈಗ ಸಮಾಜ ಒಂದು ಕೇಳದಿರುವಂತ ಪರಿಸ್ಥಿತಿ ಒಂದು ಕಿವುಡ ಪರಿಸ್ಥಿತಿ ಇದೆ ಅಟ್ ಲೀಸ್ಟ್ ಸೋಶಿಯಲ್ ಮೀಡಿಯಾದಲ್ಲಿ ಕಲಿಸ್ತಾ ಇದ್ರೆ ಎರಡು ಕಣ್ಣಿಗೆ ಹೋಗುತ್ತೆ ಆ ಕಣ್ಣಿಗೆ ಹೋದ್ಮೇಲೆ ಮನಸ್ಸಿಗೆ ಹೋಗುತ್ತೆ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಬೇರೆ ಧರ್ಮಗಳು ಯಾಕೆ ನಾವು ಇಷ್ಟಪಡ್ತಾ ಇದ್ದೀವಿ ನಮ್ಮ ಧರ್ಮವನ್ನು ಯಾಕೆ ನಾವು ಮರಿತಾ ಇದ್ದೀವಿ ಅನ್ನೋ ಭಾವನೆ ಅವರು ಬರೋ ಥರ ನಾವು ಹೇಳ್ತಾನೆ ಇರಬೇಕು ಆವಾಗ ನಮ್ಮ ಹಿಂದೂ ಧರ್ಮ ಉಳಿತಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಶಿಡಿ ಬಾಬಾ ಆಗ್ಬೋದು ಸತ್ಯಸಾಯಿ ಬಾಬಾ ಆಗ್ಬೋದು ಅವರು ಹಿಂದೂ ಹಿಂದೂ ಧರ್ಮನೇ ಮುಂದಿಟ್ಕೊಂಡು ಬಂದಿದ್ದಾರೆ ಆದರೆ ಹಿಂದೂ ಧರ್ಮದಲ್ಲಿ ಒಂದು ದೊಡ್ಡ ಗುಣ ಏನಂದ್ರೆ ಬೇರೆ ಧರ್ಮದವನ್ನು ಅವಮಾನ ಮಾಡುವಂತ ನೀಚ ಗುಣ ಹಿಂದೂವರಿಗೆ ಇರಲ್ಲ ಅದರಿಂದ ಇದೇ ಗುಣ ಬೇರೆ ಧರ್ಮದವ್ರಿಗಿದ್ರೆ ಚೆನ್ನಾಗಿರುತ್ತೆ ಅವರು ಹುಟ್ಟಿದ ಮಗುನ ನಾವ್ಯಾಕೆ ನಮ್ಮ ಮಗ ಹೇಳ್ಕೋಬೇಕು ಅವ್ರು ಹಿಂದೂರಾಗಿದ್ದಾರೆ ಹಿಂದೂರು ಹಿಂದೂರಾಗಿರ್ಲಿ ನಾವು ಯಾಕೆ ಮತಾಂತರ ತಗೋಬೇಕು ಅನ್ನೋ ಭಾವನೆ ಅವ್ರಿಗೆ ಬರಬೇಕು ಅವರಿಗೆ ಆ ಸುಜ್ಞಾನ ಇಲ್ಲ ಆ ಜ್ಞಾನ ಇಲ್ಲದೆ ಕಾರಣದಿಂದ ಈ ಮತಾಂತರ ಅನ್ನೋದನ್ನ ಒಂದು ಅಸ್ತ್ರವಾಗಿಟ್ಟುಕೊಂಡು ಬೇರೆ ರೀತಿಯಲ್ಲಿ ನಮ್ಮ ಧರ್ಮವನ್ನು ನಾಶ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥವ್ರನ್ನ ನಾವು ಅಸ್ತ್ರವಾಗಿರಬೇಕು ಇದೇ ರೀತಿ ಅಖಿಲ ಭಾರತ ಹಿಂದೂ ಮಹಾಸಭಾ ಅನ್ನೋ ಈ ಕಾರ್ಯಕ್ರಮ ಈ ಸಭೆ ಏನಿದೆಯೋ ಇವರು ಪ್ರತಿನಿತ್ಯ ಈ ಕಾರ್ಯಕ್ರಮ ಮುಂದುವರಿಸ್ತಾ ಹೋಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಪೂಜಿಸಿ ಆರಾಧಿಸೋ ಬಾಬಾವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇವತ್ತು ವೇದಿಕೆಯಲ್ಲಿ ಇರೋರಾಗ್ಬೋದು ಬಂದಿರೋರಾಗ್ಬೋದು ಎಲ್ಲರನ್ನೂ ಎಲ್ಲರಿಗೂ
ಸುಖ ಸಂತೋಷ ಶಾಂತಿ ಆಯುಷ್ಯಲ್ಲ ಕೊಡಿ ಅಂತ ಆ ಬಾಬಾನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ